ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆಂದು ಧನಲಾಭಗಳು ಹೆಚ್ಚು. ಉತ್ತಮ ಬುದ್ಧಿಶಕ್ತಿಯಿಂದ ಈ ದಿನವನ್ನು ಕಳಿತೀರಾ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಕೋರ್ಟ್ ಕೇಸ್ಗಳಲ್ಲಿ ಇಂದು ಜಯ ನಿಮ್ಮದಾಗಲಿದೆ. ರೇಷ್ಮೆ ವ್ಯಾಪಾರಿಗಳಿಗೆ ಅತಿ ಹೆಚ್ಚು ಲಾಭದಾಯಕ ದಿನ. ಶತ್ರುಗಳಿಂದ ಸ್ವಲ್ಪ ತೊಂದರೆಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ಭೋಗ ವಸ್ತುಗಳ ಕಳವಾಗುವ ಸಂದರ್ಭಗಳು ಇಂದು ಕಂಡುಬರ್ತಾ ಇದೆ. ವೃಷಭ ರಾಶಿ. ಆತ್ಮಗೌರವಕ್ಕೆ ಧಕ್ಕೆ. ವಿಪರೀತ ಕೋಪದಿಂದ ಈ ದಿನವನ್ನು ಕಳಿತೀರಾ. ವ್ಯವಹಾರದಲ್ಲಿ ಇವತ್ತು ವೃಷಭ ರಾಶಿಯವರಿಗೆ ಅತಿ ಹೆಚ್ಚು ಲಾಭದಾಯಕ ದಿನ. ಕೃಷಿಕರಿಗೆ ಅಲ್ಪ ಸಮಾಧಾನ. ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಇಂದು ಮಾಡಿ ಮುಗಿಸಲಿದ್ದೀರಿ. ಮಿಥುನ ರಾಶಿ. ಸ್ವತಂತ್ರವಾಗಿರಲು ಇಂದು ನೀವು ಬಯಸುತ್ತೀರಿ. ಸಣ್ಣ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ಆತುರದ ಮಾತುಗಳಿಂದ ಮಾನಸಿಕ ವ್ಯಥೆಯನ್ನು ಕಾಣಬಹುದು. ಈ ರೀತಿಯಾಗಿ ನೀವು ತಾಳ್ಮೆಯಿಂದ ಈ ದಿನವನ್ನು ಕಳಿಬೇಕು. ಯಾವುದೇ ಕೆಲಸ ಕಾರ್ಯ ಮಾಡುವ ಮುನ್ನ ಧೈರ್ಯದಿಂದ ಮಾಡಿ ಮುಗಿಸಿದರೆ ಯಶಸ್ಸು ನಿಮ್ಮದಾಗುತ್ತೆ. ಕಟಕ ರಾಶಿ. ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು. ಶ್ರಮದಿಂದ ದುಡಿದ ಹಣವನ್ನು ಪೋಲು ಮಾಡುವಿರಿ. ಹೊಗಳಿಕೆಗೆ ಬೇಗ ಕರಕ್ತೀರ ಇವತ್ತು ನೀವು. ವ್ಯಾಪಾರಿಗಳಿಗೆ ಇವತ್ತು ಕಟಕ ರಾಶಿಯವರಿಗೆ ಲಾಭದಾಯಕ ದಿನ. ಸಕಾಲಕ್ಕೆ ಭೋಜನ ಅಲಭ್ಯ. ಸಿಂಹರಾಶಿ. ನೊಂದವರಿಗೆ ಸಹಾಯವನ್ನು ಮಾಡುವಿರಿ. ಕೆಲಸ ಕಾರ್ಯಗಳಲ್ಲಿ ನಿಷ್ಠೆ. ಅಲ್ಪ ಆದಾಯವನ್ನು ಪಡಿತೀರಾ. ಅಧಿಕ ಖರ್ಚು ಇವತ್ತು ನಿಮ್ಮದಾಗುತ್ತೆ. ಓದಿನಲ್ಲಿ ಹೆಚ್ಚಿನ ಆಸಕ್ತಿ. ಸ್ತ್ರೀಯರಿಗೆ ಅದರಲ್ಲೂ ಸಿಂಹರಾಶಿಯ ಸ್ತ್ರೀಯರಿಗೆ ಇವತ್ತು ಲಾಭದಾಯಕ ದಿನ. ಕನ್ಯಾರಾಶಿ. ಉದ್ಯೋಗದಲ್ಲಿ ಬಡ್ತಿ ದೊರೆಯಲಿದೆ. ಶತ್ರುಗಳಿಂದ ದೂರವಿರಿ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಅನಿರೀಕ್ಷಿತವಾಗಿ ಧನಲಾಭವನ್ನು ಪಡಿತೀರಾ. ಸಹೋದರಿಯ ಆಗಮನವಾಗುತ್ತೆ. ವಾಹನ ಯೋಗವಿದೆ ಇವತ್ತು ಕನ್ಯಾರಾಶಿಯವರಿಗೆ. ದಾಂಪತ್ಯದಲ್ಲಿ ಪ್ರೀತಿ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ದಿನ. ತುಲಾರಾಶಿ. ಕಾರ್ಯ ಬದಲಾವಣೆ ಮಾಡಬಹುದು. ಶತ್ರುಗಳ ಬಾಧೆ ಸ್ವಲ್ಪ ಕಾಡುತ್ತೆ. ಮಕ್ಕಳಿಂದ ತೊಂದರೆ ಆಗ್ಬೋದು. ತೀರ್ಥಕ್ಷೇತ್ರಕ್ಕೆ ಪ್ರವಾಸವನ್ನು ಮಾಡಲಿದ್ದೀರಿ. ಮನಸ್ತಾಪಗಳು ಇವತ್ತು ಹೆಚ್ಚಾಗಿರುತ್ತೆ. ಆಂತರಿಕ ಕಲಹಗಳು ಇವತ್ತು ಸ್ವಲ್ಪ ಕಡಿಮೆಯಾಗುತ್ತೆ. ವೃಶ್ಚಿಕ ರಾಶಿ. ಇವತ್ತು ನಿಮ್ಮ ಕಾರ್ಯಗಳು ಸಿದ್ಧಿಯಾಗುತ್ತೆ. ಸಾಲ ಮಾಡುವ ಪರಿಸ್ಥಿತಿಗಳು ಸ್ವಲ್ಪ ಬರ್ಬೋದು. ಅಧಿಕ ಭಯ ಬೇಡ. ದಂಡ ಕಟ್ಟುವ ಸಾಧ್ಯತೆಗಳು ಕೂಡ ಇದೆ. ಅಲಂಕಾರಿಕ ವಸ್ತುಗಳಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತೀರಿ. ಆದಷ್ಟು ಇವತ್ತು ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಧನಸ್ಸು ರಾಶಿ. ಸಂಪತ್ತು ಪ್ರಾಪ್ತಿಯಾಗುತ್ತೆ. ದುಶ್ಚಟಗಳಿಗೆ ಹಣವನ್ನು ವ್ಯಯ ಮಾಡ್ತೀರಾ. ಅಧಿಕ ಪ್ರಯಾಣವನ್ನು ಕೂಡ ಇವತ್ತು ಮಾಡಬೇಕಾಗ್ಬೋದು. ಪರರಿಂದ ಮೋಸವಾಗುವ ಸಾಧ್ಯತೆ ಇದೆ. ಧನಸ್ಸು ರಾಶಿಯವರು ಎಚ್ಚರಿಕೆಯಿಂದಿರಬೇಕು ಇವತ್ತು. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಇವತ್ತು ನೀವು ಪಡಿತೀರಾ. ಮಕರ ರಾಶಿ. ಕೆಲಸ ಕಾರ್ಯಗಳಲ್ಲಿ ಜಯ. ಸ್ವಲ್ಪ ಹೊಟ್ಟೆ ಸಮಸ್ಯೆಗಳು ಕಾಡ್ಬೋದು. ಗೆಳೆಯರಿಗಾಗಿ ಪ್ರಯಾಣವನ್ನು ಮಾಡಬೇಕಾಗ್ಬೋದು. ಸುಖ ಭೋಜನ ಪ್ರಾಪ್ತಿ. ಭೂಮಿಯಿಂದ ಅತಿ ಹೆಚ್ಚು ಲಾಭವನ್ನು ಇವತ್ತು ಮಕರ ರಾಶಿಯವರು ಪಡಿತಾರೆ. ಅಧಿಕ ಖರ್ಚು ಇವತ್ತು ಇವರದಾಗಿರುತ್ತೆ. ಕುಂಭರಾಶಿ. ಆಸ್ತಿ ವಿಚಾರಗಳಲ್ಲಿ ಲಾಭ. ಮಾನಸಿಕ ವ್ಯಥೆ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳು ಕಾಡ್ಬೋದು. ಅತಿಯಾದ ದುಃಖ ಕೂಡ ಇವತ್ತು ಇರುತ್ತೆ ನಿಮಗೆ. ಸಂಬಂಧಿಕರಿಂದ ಅನರ್ಥ. ವಿವಾಹ ಯೋಗವಿದೆ. ಶತ್ರುಗಳ ಬಾಧೆಯಿಂದ ಇವತ್ತು ಮುಕ್ತರಾಗ್ತೀರಾ. ಆದಷ್ಟು ನರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿದರೆ ಕುಂಭರಾಶಿಯವರಿಗೆ ಇವತ್ತು ಒಳ್ಳೆಯದು. ಮೀನರಾಶಿ. ವೈಯಕ್ತಿಕ ಕೆಲಸಗಳಲ್ಲಿ ನಿಗಾ ವಹಿಸಬೇಕು. ಮನೆಯಲ್ಲಿ ಸಂತಸದ ವಾತಾವರಣ ಇಂದು ಕೂಡಿರುತ್ತೆ. ಉತ್ತಮ ಫಲಗಳನ್ನು ಇವತ್ತು ಮೀನರಾಶಿಯವರು ಪಡಿತಾರೆ. ಕುತಂತ್ರದಿಂದ ಸಂಪಾದನೆಯನ್ನು ಮಾಡಬೇಕಾಗ್ಬೋದು ನೀವು. ಚೋರ ಭಯ ಇವತ್ತು ಉಂಟಾಗುತ್ತೆ. ಮುಂಗೋಪ ಹೆಚ್ಚು. ಅದನ್ನು ಕಡಿಮೆ ಮಾಡಿಕೊಂಡ್ರೆ ಮೀನರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಈ ವಿಶೇಷವಾದ ಸೋಮವಾರದ ದಿನ ಭವಿಷ್ಯದ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.